ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಸೌದಿಯ ಫುಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೌದಿಯ ಲೋಕಲ್ ಫುಡ್ ಆಗಿರ್ಬೋದು ಅಥವಾ ಇಲ್ಲಿನ ಟ್ರೆಡಿಷನಲ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಂದು ಒಂದು ರೆಸ್ಟೋರೆಂಟ್ ಇದೆ, ತಹಾಮಾ ವಿಲೇಜ್ ರೆಸ್ಟೋರೆಂಟ್ ಅಂತ. ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಬೇಶಲ್ಲಿ ನಾವಿರೋ ಜಾಗದಲ್ಲೇ ಇರೋದು ಈ ರೆಸ್ಟೋರೆಂಟು. ಇದು ಹೆಸರಲ್ಲೇ ಇರೋ ಥರ ಇದನ್ನು ವಿಲೇಜ್ ಥೀಮ್ನಲ್ಲೇ ಮಾಡಿದ್ದಾರೆ. ಇಲ್ಲಿ ಸೌದಿನಲ್ಲಿ ಹಳ್ಳಿ ಮನೆಗಳು ಹೇಗಿರುತ್ತೋ ಈ ರೆಸ್ಟೋರೆಂಟ್ ಕೂಡ ಅದೇ ಥರನೇ ಮಾಡಿದ್ದಾರೆ, ಹಳ್ಳಿ ಮನೆಗಳ ಥರ. ಸೊ ಇಲ್ಲಿಂದು ಫುಡ್ನ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಸೌದಿದು ನ್ಯಾಷನಲ್ ಡಿಶ್ ಅಂದರೆ ಅಲ್ ಕಬ್ಸ ಅಂತ, ಕಬ್ಸ ರೈಸ್. ನನಗೆ ಗೊತ್ತಿರೋದು ಅದೊಂದು, ಮತ್ತು ಒಂದೆರಡು ಸ್ವೀಟ್ಸ್ ಗೊತ್ತು. ನಾನು ಅಲ್ ಕಬ್ಸನ ಟ್ರೈ ಮಾಡಿದ್ದೀನಿ, ಅಂದರೆ ಸ್ಪೈಸಿ ಎಲ್ಲ ತುಂಬ ಕಮ್ಮಿ ಇರುತ್ತೆ ಅದರಲ್ಲಿ. ಮತ್ತು ಇಲ್ಲಿ ಇನ್ನೂ ತುಂಬ ಡಿಶಸ್ ಇದೆ ಸೌದಿನಲ್ಲಿ, ಸೌದಿ ಕುಸಿನಲ್ಲಿ. ಸೊ ಟ್ರೈ ಮಾಡಿ ಇವತ್ತು ಹೇಗಿರುತ್ತೆ ಅಂತ ನಿಮಗೂ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲೊಂದು ಬ್ಯೂಟಿಫುಲ್ ಪೇಂಟಿಂಗ್ ಇದೆ ನೋಡಿ. ಇಲ್ಲಿ ಸೌದಿ ಅರೇಬಿಯಾದ ಹಳ್ಳಿ ಜನರ ಲೈಫ್ ಹೇಗಿತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ. ನೀವಲ್ಲಿ ನೋಡ್ತಾ ಇರ್ಬೋದು, ಲೇಡೀಸ್ ಅಡುಗೆ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಬ್ಬರು ಫಿಶ್ ತೊಗೊಂಡು ಬರ್ತಾ ಇದ್ದಾರೆ, ಮತ್ತು ಈ ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಒಂದಿಬ್ಬರು. ಮತ್ತು ಅಲ್ಲಿ ಮನೆಗಳು ನೋಡಿ, ಹಳ್ಳಿನಲ್ಲಿ ಇಲ್ಲಿ ಸೌದಿನಲ್ಲಿ ಮನೆಗಳು ಹೇಗಿರ್ತಿತ್ತು ಅನ್ನೋದನ್ನು ಪೇಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಣ್ಣ ಸಣ್ಣ ಗುಡಿಸ್ಲು ಥರ ಇರುತ್ತೆ ಇಲ್ಲಿನ ಮನೆಗಳು ಹಳ್ಳಿನಲ್ಲಿ. ಸೊ ಅದೇ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರೋಸ್ ರೋಸ್ ಮುಲುಕಿಯಾ ಓಕೆ ಮಾರ್ಸಾ ಬಾಮಿಯಾ ಮಕ್ಷನ್ ಸಮಾತ್ ಲಹಮ್ ಲಹಮ್ ಓಕೆ ಥ್ಯಾಂಕ್ ಯು. ಫ್ರೆಂಡ್ಸ್, ನಮ್ಮ ಫುಡ್ ಬಂದಿದೆ. ರೈಸ್ ಕೊಟ್ಟಿದ್ದಾರೆ, ಮತ್ತೆ ಬಾರ ಇದು ಕಲ್ಲಿಂದ ಅನ್ಸುತ್ತೆ ಪಾತ್ರೆ, ಇದು ಕಲ್ಲಿಂದು. ಇದು ಚಿಕನ್ ಮತ್ತೆ ವೆಜಿಟೇಬಲ್ಸ್ ಸಾಂಬಾರ್ ತರ ಇದೆ, ರಸಂ ತರ ಇದೆ, ತೆಳ್ಳಗೆ ಟೊಮ್ಯಾಟೊ ಆಲೂಗೆಡ್ಡೆ ಮತ್ತೆ ಚಿಕನ್ ಎಲ್ಲ ಹಾಕಿ ಮಾಡಿದ್ದಾರೆ. ಮತ್ತೆ ಇದು ಬೆಂಡಿ ಮತ್ತೆ ಟೊಮ್ಯಾಟೋದು ಮಸಾಲ ಸಾಂಬಾರ್ ತರ ಇದೆ. ಮತ್ತೆ ಇದು ಫಿಶ್, ಮತ್ತೆ ಇದು ಸ್ವೀಟ್, ಇಲ್ಲಿಂದು ಒಂದು ಸೌದಿದು ಸ್ಪೆಷಲ್ ಸ್ವೀಟ್ ಅದು. ಮತ್ತೆ ಇದು ಸೊಪ್ಪು ಮತ್ತೆ ಬೆಂಡಿದು ಏನೋ ರುಬ್ಬಿ ಮಾಡಿರೋ ತರ ಇದೆ, ಲೋಳೆ ಲೋಳೆ ತರ ಹಿಂಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿದೆ, ಸ್ವಲ್ಪ ಹುಳಿ ಹುಳಿ ಥರ ಇದೆ, ಸ್ಪೈಸಿನೂ ಸ್ವಲ್ಪ ಇದೆ ಅಷ್ಟೆ, ಜಾಸ್ತಿ ಸ್ಪೈಸಿ ಏನಿಲ್ಲ. ಉಪ್ಪು ಮತ್ತು ಹುಳಿ ಸ್ವಲ್ಪ ಕರೆಕ್ಟಾಗಿದೆ ಅನಿಸ್ತಿದೆ. ಮತ್ತು ಬೆಂಡಿದು ನೋಡೋಣ ಹೇಗಿದೆ ಅಂತ. ಇದು ಜಾಸ್ತಿ ಟೊಮ್ಯಾಟೊ ಫ್ಲೇವರ್ ಇದೆ, ಜಾಸ್ತಿ ಹುಳಿ ಹುಳಿ ಅನಿಸ್ತಾ ಇದೆ. ಸ್ಪೈಸಿ ಇಲ್ಲ, ಮತ್ತೆ ಉಪ್ಪು ಏನಷ್ಟೊಂದಿಲ್ಲ. ಮತ್ತೆ ಫಿಶ್ ನೋಡೋಣ ಹೆಂಗಿದೆ ಅಂತ. ಫಿಶ್ ನನ್ ಫೇವ್ರೇಟ್, ಚಿಕನ್ ಮತ್ತೆ ಫಿಶ್ ನನ್ ಫೇವ್ರೇಟ್. ಇದರಲ್ಲಿ ಉಪ್ಪು ಖಾರ ಹುಳಿ ಏನು ಇಲ್ಲ, ಜಸ್ಟ್ ಚೆನ್ನಾಗಿ ಬೇಯಿಸಿದಾರೆ ಅಷ್ಟೇ, ಏನು ಸ್ಪೈಸಿ ಇಲ್ಲ, ಉಪ್ಪಿಲ್ಲ, ಏನಿಲ್ಲ. ಈ ಥರ ಇದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿ ನಮಗೆ ಫಿಶ್ ಇಷ್ಟ ಆಗೋದು ಸ್ಪೈಸಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರ್ಬೇಕು, ಮಸಾಲ ಎಲ್ಲ. ಫಿಶ್ಗೆ ಇವರೇನು ಹಾಕಿಲ್ಲ, ಜಾಸ್ತಿ ಆಯಿಲ್ ಹಾಕಿದ್ದಾರೆ, ತುಂಬ ಆಯಿಲ್ ಹಾಕಿದ್ದಾರೆ. ಫ್ರೆಂಡ್ಸ್, ಈಗ ಈ ಸ್ವೀಟ್ ಹೆಂಗಿದೆ ಅಂತ ನೋಡೋಣ. ವಾವ್, ತುಂಬಾ ಚೆನ್ನಾಗಿದೆ ಇದು ಸ್ವೀಟ್ ಟೇಸ್ಟ್ ಮಾತ್ರ. ಇದಕ್ಕೆ ಜೇನುತುಪ್ಪ, ತುಪ್ಪ, ಬಾಳೆಹಣ್ಣು ಮತ್ತು ಕ್ರಸ್ಟ್ ಗೋಧಿನ ಬೇಯಿಸಿ ಈ ಸ್ವೀಟ್ನ ಮಾಡಿದ್ದಾರೆ, ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಸ್ವೀಟ್ ಮಾತ್ರ.
ನನಗಿಷ್ಟು ಫುಡ್ನಲ್ಲಿ ಇದು ಒಂದೇನೇ ಇಷ್ಟ ಆಗಿದ್ದು, ಅದೆಲ್ಲ ನಮ್ಮ ಟೇಸ್ಟ್ಗೆ ಇಷ್ಟ ಆಗೋ ಥರ ಇಲ್ಲ, ಬಟ್ ಇದು ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಷ್ಟರಲ್ಲಿ ನನಗೆ ಇದೇ ಇಷ್ಟ ಆಗಿದ್ದು. ಫ್ರೆಂಡ್ಸ್, ನಾನೀಗ ಗಾಹ್ವಾ ಕುಡಿತಾ ಇದ್ದೀನಿ. ಇದು ಸೌದಿ ಅರೇಬಿಯಾದ ಸ್ಪೆಷಲ್ ಕಾಫಿ. ಇದಕ್ಕೆ ಸ್ಪೆಷಲ್ ಹರ್ಬ್ಸ್ನೆಲ್ಲ ಹಾಕಿ ಮಾಡ್ತಾರೆ. ನನಗೆ ಇದು ಸ್ವಲ್ಪ ಏಲಕ್ಕಿ ಫ್ಲೇವರ್ ಜಾಸ್ತಿ ಗೊತ್ತಾಗ್ತಿದೆ ಇದನ್ನು ಕುಡಿತಾ ಇದ್ದರೆ. ಇದಕ್ಕೆ ಸಕ್ಕರೆ ಹಾಲು ಏನೂ ಹಾಕಿಲ್ಲ, ಸ್ವಲ್ಪ ಕಷಾಯ ಥರನೇ ಅನಿಸ್ತಿದೆ ನನಗೆ. ಇಲ್ಲಿನ ಜನ ಇದನ್ನು ಕುಡಿತಾ ಡೇಟ್ಸ್ನ ತಿಂತಾರೆ. ಗಾಹ್ವಾನ ಕುಡಿತಾ ಡೇಟ್ಸ್ ತಿನ್ನೋದು ಇವ್ರದ್ದು ಒಂದು ಕಲ್ಚರ್. ಇದು ತುಂಬ ಹೆಲ್ದಿ ಅಂತ ಕೂಡ ಹೇಳ್ತಾರೆ. ಇದನ್ನು ಎಲ್ಲ ಟೈಮಲ್ಲೂ ಅವ್ರು ತುಂಬ ಯೂಸ್ ಮಾಡ್ತಾರೆ. ಈಗ ನಮ್ಮ ಕಡೆ ಕಾಫಿ ಟೀ ಎಲ್ಲ ಹೇಗೆ ಕುಡಿತೀವೋ ಹಾಗೆ ಗಾಹ್ವಾನ ಇಲ್ಲಿ ತುಂಬ ಯೂಸ್ ಮಾಡ್ತಾರೆ ಇಲ್ಲಿನ ಜನ. ನಿಮ್ಗೆ ಹೆಂಗೆ ಅನಿಸ್ತು ಸೌದಿ ಫುಡ್ಡು? ಓಕೆ, ಬಟ್ ಏನಂದರೆ ಅದೇ ಸ್ಪೈಸಿ ಇಲ್ಲ, ಬಟ್ ಇಂಡಿಯನ್ ರೆಸ್ಟೋರೆಂಟ್ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಬಟ್ ಓಕೆ, ಫುಡ್ ಚೆನ್ನಾಗಿತ್ತು. ಓವರಾಲ್ ಓಕೆ, ಗುಡ್ ಫುಡ್. ಇಲ್ಲಿನ ಜನ ತುಂಬ ಇಷ್ಟಪಟ್ಟು ತಿನ್ನೋವಂಥ ಫುಡ್ ಇದು. ನಾವು ನಿಮಗೆ ಸೌದಿ ಫುಡ್ ಹೆಂಗಿರುತ್ತೆ ಅಂತ ತೋರಿಸೋ ಇದಕ್ಕೆ ಟ್ರೈ ಮಾಡಿದ್ದೀವಿ. ಚೆನ್ನಾಗಿತ್ತು. ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು. ಬೇರೆ ಎಲ್ಲ ಅದೇ ಸ್ಪೈಸಿ ಎಲ್ಲ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ ಫುಡ್. ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಹೆಂಗಿರುತ್ತೆ. ಬೇರೆ ಬೇರೆ ಕಂಟ್ರಿ ಫುಡ್ ಎಲ್ಲ ಟ್ರೈ ಮಾಡಬೇಕಲ್ವಾ. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಒಂದು ಒಳ್ಳೆಯ ಫುಡ್ ಎಕ್ಸ್ಪೀರಿಯನ್ಸ್. ನಾನು ಹೀಗೆ ಸೌದಿದು ಕಲ್ಚರ್ ಮತ್ತು ಈ ಥರ ಸೌದಿನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋ ಇಷ್ಟ ಆದರೆ ಮತ್ತು ನಿಮ್ಗೆ ಇದೇ ಥರ ಸೌದಿ ಬಗ್ಗೆ ವೀಡಿಯೋಸ್ ಬೇಕಂದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.